ಕಾನ್ಸ್ಟಿಟ್ಯೂಯೆನ್ಸಿಗೆ ಈಗ 5 ಕಾನ್ಸ್ಟಿಟ್ಯೂಯೆನ್ಸಿ ಏನು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಬರುತ್ತೆ, ಅದಕ್ಕೆ ನಾವು ಈಗಾಗಲೇ 15 ಚೆಕ್ ಪೋಸ್ಟು, ಆಗಲೇ ಸರ್ ಹೇಳ್ದಂಗೆ 15 ಚೆಕ್ ಪೋಸ್ಟ್ ಆಗಿದೆ, 36 ನಮ್ಮಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಇದೆ, 108 ಸೆಕ್ಟರ್ ಮೊಬೈಲ್ಸ್ ಇದೆ, ಪೊಲೀಸ್ ಸೆಕ್ಟರ್ ಮೊಬೈಲ್ಸು ಫಾರ್ ಪೋಲಿಂಗ್ ಡೇ ಮತ್ತು ಬಿಫೋರ್ ಪೋಲಿಂಗ್ ಡೇ ಸೇರಿ 89 ಇದೆ, ಮತ್ತು ವಿಡಿಯೋ ಸರ್ವೆಲೆನ್ಸ್ ಟೀಮು 15 ಇದೆ. ಈ ಎಲ್ಲದಕ್ಕೂ ಸೇರಿ ನಾವು ಈಗಾಗಲೇ ಫೋರ್ಸ್ ಡೆಪ್ಲಾಯ್ಮೆಂಟ್ ಆಗಿದೆ. ಡ್ರಾಫ್ಟ್ ಫೋರ್ಸ್ ಡೆಪ್ಲಾಯ್ಮೆಂಟ್ ಈಗಾಗಲೇ ನಿನ್ನೆ MCC ಏನು ಬಂತು ಅವಾಗಿಂದನೇ ಶುರು ಆಗಿದೆ ಡ್ಯೂಟಿ ಎಲ್ಲ, ಚೆಕ್ ಪೋಸ್ಟ್ ಆಗಿರ್ಬೋದು ಎಲ್ಲ. ಈಗ ನಮಗೆ ಟೋಟಲ್ ರಿಕ್ವೈರ್ಮೆಂಟ್ ಎಲೆಕ್ಷನ್ಗೆ ಬೇಕಾಗಿದ್ದಂಥ ಸ್ಟಾಫ್ 2200 ಜನ ಬೇಕಾಗ್ತಾರೆ, ಇನ್ಕ್ಲೂಡಿಂಗ್ ಆಫೀಸರ್ಸ್ 2200 ಬೇಕಾಗ್ತಾರೆ. ಬಟ್ ಹೋಮ್ಗಾರ್ಡ್ಸ್ ಸೇರಿಸಿ 691 ಹೋಮ್ಗಾರ್ಡ್ಸು ಆ್ಯಸ್ ಪರ್ ಎಲೆಕ್ಷನ್ ಗೈಡ್ಲೈನ್ಸು, ಯಾವ್ಯಾವ ಬೂತಿಗೆ ಎಷ್ಟು ಹಾಕಬೇಕು ಅಂತ ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ನಾವು ಡೆಪ್ಲಾಯ್ ಮಾಡಿದ್ರೆ ನಮಗೆ 2200 ಬೇಕಾಗ್ತಾರೆ. ನಮ್ಮಲ್ಲಿ ಎಲ್ಲ ಸೇರಿ ಹೋಮ್ಗಾರ್ಡ್ ಲೆಸ್ ಮಾಡಿ, ನಮ್ಮಲ್ಲಿ ಹೋಮ್ಗಾರ್ಡ್ ರೆಗ್ಯುಲರ್ ಇರುವುದಿಲ್ಲ, ಅದು ಹೋಮ್ಗಾರ್ಡ್ ಲೆಸ್ ಮಾಡಿನಿ 719, ಬರೀ ಪೊಲೀಸ್ ಫೋರ್ಸು 719 ಮಾತ್ರ ನಮಗೆ ಎಸೆನ್ಷಿಯಲ್ ಡ್ಯೂಟೀಸ್ ಎಲ್ಲ ಮೈನಸ್ ಮಾಡಿ, ಅಂದರೆ ಎಸೆನ್ಷಿಯಲ್ ಡ್ಯೂಟಿಗೆ ಎವ್ರಿಡೇ ಸ್ಟೇಷನಲ್ಲಿ ನಾವು 4 ಜನ ಇಟ್ಕೋತೀವಿ ಎಲೆಕ್ಷನ್ ಟೈಮಲ್ಲಿ, ಅದೆಲ್ಲ ಸೇರಿ ಒಟ್ಟಿನಲ್ಲಿ ನಮಗೆ 719 719 ಜನ ಮಾತ್ರ ಅವೈಲೇಬಲ್ ಆಗ್ತಾರೆ ಪೋಲ್ಗೆ, ಪೋಲ್ ಡೇ ಬಿಫೋರ್ ಪೋಲ್ ಡೇ 3 ಡೇಸ್ ಡ್ಯೂಟಿಗೆ. ನಮಗೆ ನಮಗೆ ಸ್ಕೇರ್ಸಿಟಿ ಆಗೋದು 1481 ಜನ ಇನ್ಕ್ಲೂಡಿಂಗ್ ಆಫೀಸರ್ಸ್, ಇಷ್ಟು ಜನ ನಮಗೆ ಹೊರಗಡೆಯಿಂದ ಬೇಕಾಗ್ತಾರೆ. ಈಗಾಗಲೇ ನಾವು ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು CAPF ಬೇಕಾಗ್ತದೆ ಪೋಲಿಗೆ ಅದೆಲ್ಲ ಸೇರಿಕೊಂಡು ಬೂತ್ಗೆ ಮತ್ತು ಚೆಕ್ ಪೋಸ್ಟಿಗೆಲ್ಲ ಸೇರಿ 14 ನಾವು ಕೇಳಿದ್ದೀವಿ. ಈಗ ಎಷ್ಟು ಫೋರ್ಸ್ ಬರುತ್ತೆ, ಎಲ್ಲೆಲ್ಲಿ ಹಾಕಬೇಕು ಅಂತ DC ಸರ್ ಹೇಳಿದಂಗೆ ಈಗ ಅಬ್ಸರ್ವರ್ಸ್ ಬಂದಮೇಲೆ ಇನ್ನೊಂದು ಸಲ ಅದು ರಿವ್ಯೂವ್ ಆಗುತ್ತೆ, ಅವರು ಇದರಲ್ಲಿ ಇದು ಮಾಡಿ ಫೈನಲಿ ನಾವು ಎಷ್ಟು ಕೊಡ್ತಾರೆ ಅದರ ಮೇಲೆ ನಾವು ಹಾಕೊಳ್ತೀವಿ. 5 KSRP 14 ಕೇಳಿದೀವಿ CAPF, 14 ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ, ಕಂಪ್ನಿ 14 ಕಂಪ್ನಿ ಅವರು ಅಬೌಟ್ 100 ಇರ್ತಾರೆ, ಅದು 18 ಹಾಫ್ ಸೆಕ್ಷನ್ ಕೊಡ್ಬೇಕು ಅವ್ರು ನಮ್ಗೆ. ಹಾಫ್ ಸೆಕ್ಷನ್ ಅಂದ್ರೆ ಒಂದು ಹಾಫ್ ಸೆಕ್ಷನಲ್ಲಿ 4 ಜನ ಇರ್ತಾರೆ, ಡ್ಯೂಟಿಗೆ ಕಂಪಲ್ಸರಿ 18 ಹಾಫ್ ಸೆಕ್ಷನ್ ಒಂದು ಕಂಪ್ನಿಯಿಂದ ಕೊಡ್ಬೇಕು, ಅವ್ರು 100 ಬರ್ಬೋದು ಎಷ್ಟು ಬರ್ಬೋದು ಬಟ್ 18 ಹಾಫ್ ಸೆಕ್ಷನ್ ಮಾತ್ರ ನಮ್ಗೆ ಕೊಡ್ಬೇಕು. ಅಂದ್ರೆ ಅವ್ರದ್ದು ಆರ್ಮರಿ ಇರುತ್ತೆ, ಫುಡ್ ಎಲ್ಲ ಪ್ರಿಪ್ರೇಷನ್ ಇರುತ್ತೆ, ಅವ್ರದ್ದೆಲ್ಲ ಎಸೆನ್ಷಿಯಲ್ ಬಿಟ್ಟು ಕೊಡ್ತಾರೆ ಡ್ಯೂಟಿ. ಸೊ ಅಷ್ಟು ಎಲ್ಲ ಡೆಪ್ಲಾಯ್ಮೆಂಟು ಈಗಾಗಲೇ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಜಿಲ್ಲೆಯಲ್ಲಿ ಆ್ಯಕ್ಚುಲಿ 576 ಆರ್ಮ್ಸ್ ಲೈಸೆನ್ಸ್ ಇದೆ, ಅದರಲ್ಲಿ ರಿನ್ಯೂ ಆಗಿದ್ದಂಥದ್ದು ಮಾತ್ರ 251 ಅಷ್ಟೇ, ಇನ್ನು 276 ಆರ್ಮ್ಸ್ ರಿನ್ಯೂ ಆಗಿಲ್ಲ. ರಿನ್ಯೂ ಆಗದೆ ಇರೋದಕ್ಕೆ ಆಲ್ರೆಡಿ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ನು ಮತ್ತು ನಮ್ಮ DRLA ಆಲ್ರೆಡಿ ಡೆಪಾಸಿಟ್ ಮುಂಚೆನೇ ಇದ್ದಾವೆ. ರಿನ್ಯೂ ಆದರೆ ಮಾತ್ರ ಅದು ಅವರು ರಿನ್ಯೂ ಕಾಪಿ ತಂದು ಕೊಟ್ಟಾಗ ಮಾತ್ರ ರಿಲೀಸ್ ಮಾಡ್ತೀವಿ. ಈಗ ನಾವು ಡೆಪಾಸಿಟ್ ಮಾಡ್ಕೋಬೇಕಾಗಿದ್ದು ಎಲೆಕ್ಷನ್ಗೆ 251, ಆಗಲೇ ನಿನ್ನೆಯಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ನಿನ್ನೆ 10 ಮಾಡ್ಕೊಂಡಿದ್ದೀವಿ ಆಫ್ಟರ್ ಇದು ಸ್ವಲ್ಪ ಟೈಮ್ ಕಡಿಮೆ ಇತ್ತು, ಭಾಳ ಫಾಸ್ಟಾಗಿ ಕಮ್ಮಿ ದಿನದಲ್ಲೇ ನಾವು 251 ಆರ್ಮ್ಸನ್ನೆಲ್ಲ ಡೆಪಾಸಿಟ್ 100% ಮಾಡ್ಕೊಂಬಿಡ್ತೀವಿ. ಅದು ಬಿಟ್ಟರೆ ನಮ್ಮದು ಓವರಾಲ್ ಈಗ ಕೇಸಸ್ ರಿಲೇಟೆಡ್ ಹೇಳಬೇಕಂದ್ರೆ ಯಾರೋ ಹೇಳಿದ್ರು ನನಗೆ ಆಗಲೇ ಕೇಸ್ಗೆ ಬಗ್ಗೆ, ಹಳೆ ಕೇಸ್ ಬಗ್ಗೆ ಕೇಳ್ತಾರೆ ಅಂತ, ನಾನೇ ಮೊದಲೇ ಹೇಳ್ಬಿಡ್ತೀನಿ. ಲಾಸ್ಟ್ ನಮಗೆ 14 ಎಲೆಕ್ಷನಲ್ಲಿ 12 ಕೇಸ್ ರಿಪೋರ್ಟ್ ಆಗಿತ್ತು, ಯಾವುದು PT ಯಾವುದೂ ಇಲ್ಲ, ಎಲ್ಲ ಡಿಸ್ಪೋಸ್ ಆಗಿಬಿಟ್ಟಿದೆ. 18 ಎಲೆಕ್ಷನಲ್ಲಿ 84 ಕೇಸ್ ರಿಪೋರ್ಟ್ ಆಗಿತ್ತು, ಈಗ ಕೋರ್ಟಲ್ಲಿ ಬಾಕಿ ಉಳಿದಿರೋದು ಬರೀ 17 ಕೇಸ್ ಮಾತ್ರ PT. 2019 38 ಕೇಸ್ ರಿಜಿಸ್ಟರ್ ಆಗಿತ್ತು ಹಿಂದಿನ ಲೋಕಸಭಾ ಎಲೆಕ್ಷನಲ್ಲಿ, 13 ಕೇಸು PT ಕೋರ್ಟಲ್ಲಿ ಇನ್ನೂ ಇದೆ. 23 48 ಕೇಸ್ ಆಗಿತ್ತು, 30 ಕೇಸು ಇನ್ನೂ ಕೋರ್ಟಲ್ಲಿ ಬಾಕಿ ಇದೆ. ಇಷ್ಟು. ಆಮೇಲೆ ಇದು ಬಿಟ್ಟು ಈಗ ಫೇಕ್ ನ್ಯೂಸು ಅಥವಾ ಇದು ಮಿಸ್ಲೀಡಿಂಗ್ ನ್ಯೂಸು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂತೆ, ಆ್ಯಸ್ ಯೂಶುವಲ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲು ಡೆಡಿಕೇಟೆಡಾಗಿ ಒಂದು ಟೀಮ್ ಇದೆ, ಈಗ ಅಡಿಷ್ನಲ್ ಆಗಿ ಎಲೆಕ್ಷನ್ ಸಲುವಾಗಿನೇ ಅದು ವರ್ಕ್ ಮಾಡ್ತಾ ಇರುತ್ತೆ. ಎನಿ ಫೇಕ್ ನ್ಯೂಸ್ ಬಂದಾಗ ಈಗೂ ನಾವು ಮಾಡ್ತಾಯಿದ್ದೀವಿ, ಆ್ಯಸ್ ಪರ್ ಲಾ ಈಗೂ ಮಾಡ್ತಾಯಿದ್ದೀವಿ. ಫೇಕ್ ನ್ಯೂಸ್ ಹಾಕಿದವ್ರ ಮೇಲೆ ಕ್ರಮ ಈಗೂ ತೊಗೊಂಡು ಸುಮಾರು ಕೇಸಸ್ಸು ರಿಜಿಸ್ಟರ್ ಆಗಿದೆ, ತಮಗೆಲ್ಲ ಗೊತ್ತಿದೆ. ಎಲೆಕ್ಷನ್ ರಿಲೇಟೆಡ್ ಮಿಸ್ಇನ್ಫಾರ್ಮೇಷನ್ ಯಾರಿಗೂ ಹೋಗಬಾರ್ದು ಅಂತ ನಿನ್ನೆ ಎಲೆಕ್ಷನ್ ಕಮಿಷನರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಫೇಕ್ ನ್ಯೂಸ್ ಬಂದರೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಡೆಡಿಕೇಟೆಡ್ ಸೋಷಿಯಲ್ ಮೀಡಿಯಾ ಟೀಮ್ ನಮ್ಮಲ್ಲಿ ಇದೆ, ನಾವು ಆ ಥರ ಕ್ರಮ ತಗೊಳ್ತೀವಿ. IT ಸೆಕ್ಷನ್ನು ಈಗ 69 79 2 IT ಮಿಸ್ಇನ್ಫಾರ್ಮೇಶನ್ಗೆ ಹೇಳಿದ್ದಾರೆ. ಅದರ್ ದೆನ್ ದಟ್ ಈಗ ಅಂಜನಾದ್ರಿ ಫಾರ್ ಎಕ್ಸಾಂಪಲ್, ಅಂಜನಾದ್ರಿದು ತಲ್ವಾರ್ ಹಿಡ್ಕೊಂಡು ಅಂಜನಾದ್ರಿಯಲ್ಲಿ ಕುಂತಿದ್ದಾರೆ ಅಂತ ಒಂದು ಫೇಕ್ ನ್ಯೂಸ್ ಹಾಕಿದ್ರು, ಅದು ಆ್ಯಕ್ಚುಲಿ ಆಗಿದ್ದು ರಾಯ್ಗಡಲ್ಲಿ ಶಿವಾಜಿ ಜಯಂತಿ ದಿನ ಶಿವಾಜಿ ಫೋರ್ಟಲ್ಲಿ ಆಗಿರೋದು, ರಾಯ್ಗಡಲ್ಲಿ.
ಅಲ್ಲಿ ಆಗಿದ್ದನ್ನು ಈ ಕಡೆ ಈ ಕಡೆ ಅದು ಟರ್ನ್ ಮಾಡಿ ನೋಡಿದ್ರೆ, ಒರಿಜಿನಲ್ ವಿಡಿಯೋ ಟರ್ನ್ ಮಾಡಿ ನೋಡಿದ್ರೆ ಕೋಟೆ ಕಾಣುತ್ತೆ ಎರಡು ಕಡೆ. ಬಟ್ ಮಧ್ಯದ ಮಾತ್ರ ಕಟ್ ಮಾಡಿ ಇದು ಅಂಜನಾದ್ರಿಯಲ್ಲಿ ಆಗಿದೆ ಅಂತ ಹಾಕಿದ್ರು. ಅಂಜನಾದ್ರಿಯಲ್ಲಿ 100% ಸಕ್ಸಸ್ಫುಲ್ ಬಂದೋಬಸ್ತ್ ಆಗಿದೆ. ಅಷ್ಟು ಜಾಗನೂ ಇಲ್ಲ ಅಂಜನಾದ್ರಿಯಲ್ಲಿ ಅಷ್ಟು ಜನ ಸೇರ್ಕೊಂಡು ಕುಣಿಲಿಕ್ಕೆ ಗುಡ್ಡದ ಮೇಲೆ. ಸೊ ಹಾಗಾಗಿ ನಾವು ಅದನ್ನು ಕೇಸ್ ಮಾಡಿದ್ವಿ. ಅದು ದೇಶದ ಅದರಲ್ಲಿ ಬೇರೆ ಬೇರೆ ಥರ ಬರುತ್ತೆ. ಇದೇ ಸೆಕ್ಷನ್ ಫಿಕ್ಸ್ ಇರಲ್ಲ, ಏನು ಕಂಟೆಂಟ್ ಹಾಕ್ತಾರೆ ಅದ್ರ ಮೇಲೆ ಸೆಕ್ಷನ್ ಆ್ಯಡ್ ಆಗುತ್ತೆ. ಅವರು ಕಮ್ಯುನಲ್ ಕಾಸ್ಟ್ ಮಾತಾಡಿದ್ದಾರೆ, ಕಮ್ಯುನಲ್ ರಿಲೇಟೆಡ್ ಬರುತ್ತೆ. ದೇಶದ ರಕ್ಷಣೆ ಭದ್ರತೆ ಬಗ್ಗೆ ಮಾತಾಡಿದ್ರೆ 153A 295 ಬರುತ್ತೆ. ವೆರಿಫೈ ಮಾಡಿ ಅದೆಲ್ಲ ವಿಡಿಯೋ ಎಲ್ಲ ವೆರಿಫೈ ಮಾಡಿ ಟೀಮ್ ಇರುತ್ತೆ, ವಿಡಿಯೋ ವ್ಯೂವಿಂಗ್ ಟೀಮ್ ಇರ್ತದೆ, ಅವರು ನೋಡ್ಕೊಂಡು ಅದರ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಮೇಡಂ, ಈಗ ರೌಡಿ ಶೀಟ್ಗಳು ಎಷ್ಟು ಇದ್ದಾರೆ ಮೇಡಂ, ಏನು ಗಡಿಪಾರ ಏನಾನ? ಟೋಟಲ್ ಜಿಲ್ಲೆಯಲ್ಲಿ 924 ರೌಡಿ ಶೀಟರ್ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಈಗಾಗಲೇ 11 ಜನ ಜೈಲಲ್ಲಿದ್ದಾರೆ. ಉಳಿದವರು ಎಲ್ಲರ ಮೇಲೂ ಈಗ ನಾವು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸಲ್ಲಿ ಎಲ್ಲರೂ 107 ಹಾಕಿದ್ದೀವಿ. ಒಂದು 50-60 ಈಗ ಹೆಂಗೆ ಲಾಸ್ಟ್ ಎಲೆಕ್ಷನ್ದಲ್ಲಿ ಡೇ ಬೈ ಡೇ ಹಾಕ್ತಾ ಇದ್ವಲ್ಲ, ಅದು ಇಲ್ಲಿಗೆ ಈಗ ಮುಗಿದಿದೆ ಬಾಂಡ್ ಓವರ್. ಅದನ್ನು ಡೈಲಿ ಬೇಸಸಲ್ಲಿ ಹಾಕ್ಕೊಂಡು 100% ಬಾಂಡ್ ಓವರ್ PR ಅಂತೂ ಹಾಕಿದ್ದೀವಿ. ಬಾಂಡ್ ಓವರ್ ಇನ್ನೊಂದು 50 ನಾವು 100 ತನಕ ಇದೆ. ಅದು ಇವತ್ತು ಡೈಲಿ ಬೇಸಸ್ ಯಾವತ್ತು ಅವ್ರದ್ದು ಬಾಂಡ್ ಓವರ್ ಪೀರಿಯಡ್ ಮುಗಿತೆ ಅವತ್ತು ಆಗುತ್ತೆ. ಅಲ್ಲಿ ಬರೀ ಪೊಲೀಸರು ಮಾತ್ರ ಇರಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಟೀಮ್ ಇರುತ್ತೆ. ಅಲ್ಲೊಬ್ಬರು ಮ್ಯಾಜಿಸ್ಟ್ರಲ್ ಇರ್ತಕ್ಕಂಥ ಬೇರೆಯವರು ಇರ್ತಾರೆ. ಇಲ್ಲ ಎಲ್ಲ ಟೈಮ್ ಹಂಗೆ ಆಗಲ್ಲ ರೀ, ಎಲ್ಲ ಟೈಮ್ ಹಂಗೆ ಆಗಲ್ಲ. ಚೆಕ್ ಪೋಸ್ಟ್ಸ್ ವೆಬ್ ಚೆಕ್ ಪೋಸ್ಟ್ದು ಒಂದು ವೆಬ್ಕಾಸ್ಟಿಂಗ್ ಇರ್ತದೆ, ಮತ್ತೆ ಅವರು ನೋಡ್ತಿರ್ತಾರೆ. ಪ್ರಶ್ನೆ ಸ್ವಲ್ಪ ಆಮೇಲೆ ಕೇಳಿ.